ಮಕ್ಕಳೇ ಈ ದಿನ ವಿಜಯನಗರ ಸಾಮ್ರಾಜ್ಯದ ಭಾಗ ಎರಡರ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಪಾಠದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಸಮಾಜದ ವಿವಿಧ ಅಂಶಗಳನ್ನು ಅಂದರೆ ಆರ್ಥಿಕ ಪರಿಸ್ಥಿತಿ ಹಾಗೂ ಆಗಿನ ಕಾಲದಲ್ಲಿ ಧರ್ಮ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಈ ದಿನ ಕಲ್ತ್ಕೊಳ್ತೀವಿ ಮಕ್ಕಳೇ ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆ ನಿಮಗೆ ಈ ಚಿತ್ರದಲ್ಲಿ ನೀವು ಏನು ಕಾಣ್ತಾ ಇದ್ದೀರಾ ನಿಮಗೆ ಗೊತ್ತಾ ಇವು ಜನರ ಪ್ರಾರ್ಥನೆಗಳು ಜನರು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವಾಗ ಒಟ್ಟಾಗಿ ಬಟ್ಟೆಯ ಚೂರುಗಳನ್ನು ತಮ್ಮ ನಂಬಿಕೆಗೋಸ್ಕರ ಕಟ್ತಾ ಇದ್ರವರು ಇವು ಜನರ ಪ್ರಾರ್ಥನೆಗಳು ಅಂದರೆ ತಮ್ಮ ನಂಬಿಕೆಯನ್ನು ಗಟ್ಟಿ ಮಾಡಲಿಕ್ಕೆ ಅವರು ಈ ಬಟ್ಟೆಯನ್ನು ಇದ್ದರು ಅಂತ ನಾವು ತಿಳ್ಕೊಬೋದು ಅನೇಕ ಜನರಿಗೆ ಹಂಪೆ ಒಂದು ಪ್ರಖ್ಯಾತ ಧಾರ್ಮಿಕ ನಗರ ಎಂಬುದು ನಮಗೆಲ್ಲ ಗೊತ್ತು ವಿಜಯನಗರದಲ್ಲಿ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅನೇಕ ಕುತೂಹಲಕಾರಿ ವಿಷಯಗಳಿದ್ವು ಅವೆಲ್ಲದರ ಬಗ್ಗೆ ನಾವು ತಿಳ್ಕೊಳ್ಳೋಣ ನೋಡಿ ಮಕ್ಕಳೇ ನಿಮ್ಗೆ ಇಲ್ಲೊಂದು ಕೊಳ ಕಾಣಿಸ್ತಾ ಇದೆ ಇದು ಗ್ರಾಮ ಸಭೆಯಲ್ಲಿ ಎಲ್ಲ ಜನರ ಮತ್ತು ಎಲ್ಲ ಜಾತಿಯ ಸದಸ್ಯರಿಗೆ ಪ್ರಾತಿನಿಧ್ಯವನ್ನು ನೀಡುತ್ತಿ ನೀಡಲಾಗುತ್ತಿತ್ತು ಅಂದರೆ ಅಲ್ಲಿ ಜಾತಿ ಧರ್ಮ ಭೇದ ಭಾವ ಇರಲಿಲ್ಲ ಮಹಿಳೆಯರ ಕ್ವಾರ್ಟರ್ಸ್ಗಳಲ್ಲಿ ಖಾತೆಗಳ ಬರವಣಿಗೆ ಉದ್ಯೋಗದಲ್ಲಿ ಮಹಿಳೆಯರೇ ಉದ್ಯೋಗಿಗಳಾಗಿದ್ದರು ಅಂದರೆ ಅಲ್ಲಿ ಹೆಣ್ಣಿಗೆ ಎಷ್ಟು ಗೌರವ ಇತ್ತು ಅಂತ ನಮಗೆ ಈ ಮೂಲಕ ಗೊತ್ತಾಗುತ್ತೆ ಸ್ತ್ರೀಗಳು ಕುಸ್ತಿ ಪಟುಗಳು ಸಾರ್ವಜನಿಕ ಪ್ರದರ್ಶನಗಳನ್ನು ನೀಡುತ್ತಿದ್ದರು ಅಂದರೆ ಗಂಡಸರೇ ಕುಸ್ತಿಗಳನ್ನು ಮಾಡ್ತಾ ಇದ್ರು ಅನ್ನೋದು ನಮ್ಮ ಕಲ್ಪನೆಯಲ್ಲಿದೆ ಆದರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಹೆಣ್ಣು ಮಕ್ಕಳು ಕುಸ್ತಿಯಲ್ಲಿ ಭಾಗವಹಿಸ್ತಾ ಇದ್ದರು ಅಂದರೆ ನಿಜವಾಗಲೂ ನಾವೆಲ್ಲರೂ ಹೆಮ್ಮೆ ಪಟ್ಕೋಬೋದು ಇಲ್ಲಿ ನಿಮಗೆ ಕಾಣ್ತಾ ಇರೋದು ಒಂದು ಪ್ರಾಚೀನ ತಾಣ ಇದನ್ನು ರಾಣಿಯರು ಸ್ನಾನ ಮಾಡುವ ಗೃಹ ಎಂದು ಕರೆಯುತ್ತಿದ್ದರು ಅರಮನೆಯ ಒಳಭಾಗದಲ್ಲಿ ವಿಜಯನಗರದ ರಾಣಿಯರು ಈ ದೊಡ್ಡದಾದ ಕೊಳದಲ್ಲಿ ಸ್ನಾನವನ್ನು ಮಾಡುತ್ತಿದ್ದರು ಈಗ ನಾವು ವಿಜಯನಗರದ ಆರ್ಥಿಕ ಅಂದರೆ ಹಣಕಾಸಿನ ಪರಿಸ್ಥಿತಿ ಹೇಗಿತ್ತು ಆಗ ಅನ್ನೋದು ತಿಳ್ಕೊಳ್ಳೋಣ ವಿಜಯನಗರ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರ ಸ್ಥಾನವಾಗಿತ್ತು ಅಂದರೆ ಬೇರೆ ಬೇರೆ ದೇಶದವರು ಸಹಿತ ಇಲ್ಲಿ ವ್ಯಾಪಾರಕ್ಕಾಗಿ ಬರ್ತಾ ಇದ್ದರು ಹಂಪೆ ಮಾರುಕಟ್ಟೆಯಲ್ಲಿ ನೀವು ಎಲ್ಲ ರೀತಿಯ ವ್ಯಾಪಾರಗಳನ್ನು ಕಾಣಬಹುದಾಗಿತ್ತು ಮಕ್ಕಳೇ ನಿಮಗೆ ಈ ಚಿತ್ರ ಕಾಣಿಸ್ತಾ ಇದೆ ಈ ಚಿತ್ರ ಆಗಿನ ಕಾಲದಲ್ಲಿದ್ದ ಬಹುದೊಡ್ಡ ದೇವಾಲಯ ವಿರೂಪಾಕ್ಷ ಸ್ವಾಮಿ ದೇವಾಲಯ ಇದು ವಿಜಯನಗರ ಸಾಮ್ರಾಜ್ಯದ ಮಾರುಕಟ್ಟೆಯ ಮಧ್ಯ ಭಾಗದಲ್ಲಿತ್ತು ಹಾಗಾದರೆ ಆಗಿನ ಆರ್ಥಿಕ ಪರಿಸ್ಥಿತಿ ಇನ್ನೂ ನಾವು ಹೆಚ್ಚಾಗಿ ತಿಳ್ಕೋಬಹುದು ಅಂದರೆ ವ್ಯವಸಾಯ ಅತಿ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿದ ಕ್ಷೇತ್ರವಾಗಿತ್ತು ಅಂದರೆ ರೈತನನ್ನು ದೇಶದ ಬೆನ್ನೆಲುಬು ಅಂತ ಏನು ಕರೀತಾರೆ ಆಗ ಅದನ್ನು ಸಮರ್ಸಿತ್ತು ಅಂತ ಹೇಳ್ಬೋದು ಈಗಲೂ ಸಹ ಹಂಪೆ ಮತ್ತು ಆನೆ ಗುಂದಿಯಲ್ಲಿ ಈ ವ್ಯವಸಾಯವನ್ನು ಕಾಣಬಹುದು ನೀವು ಅನೇಕ ಭತ್ತದ ಗದ್ದೆಗಳನ್ನು ಈಗಲೂ ಸಹಿತ ನೋಡ್ಬೋದು ಸಾವಿರದ ಐನೂರರಲ್ಲಿ ಪರ್ಷಿಯಾದ ಒಂದು ಗುಂಪಿನ ಜನರೊಡನೆ ಅಬ್ದುಲ್ ರಜಾಕ್ ದೊರೆ ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ ಆತ ಮೊದಲು ಅಲ್ಲಿನ ಕಲ್ಲಿ ಕೋಟೆಗೆ ಬರ್ತಾನೆ ನಂತರ ವಿಜಯನಗರದಡೆ ಸಾಗ್ತಾನೆ ಅಬ್ದುಲ್ ರಜಾಕ್ ವಿಜಯನಗರದ ಮಾರುಕಟ್ಟೆ ಪ್ರದೇಶವನ್ನು ನೋಡಿದಾಗ ಆಶ್ಚರ್ಯಚಕಿತನಾಗಿ ಈ ರೀತಿ ನುಡಿತಾನೆ ಮಾರುಕಟ್ಟೆ ಬಹಳ ದೊಡ್ಡದಾಗಿತ್ತು ಮತ್ತು ವಿಶಾಲವಾಗಿತ್ತು ಎಲ್ಲೆಲ್ಲೂ ಗುಲಾಬಿ ಹೂಗಳನ್ನು ಮಾರಾಟ ಮಾಡಲಾಗುತ್ತಿತ್ತು ಆಭರಣಕಾರರು ಸಾರ್ವಜನಿಕವಾಗಿ ಮಾರುಕಟ್ಟೆಗಳಲ್ಲಿ ಮುತ್ತು ಮಾಣಿಕ್ಯ ಪಚ್ಚೆ ಮತ್ತು ವಜ್ರವನ್ನು ಮಾರುತ್ತಿದ್ದರು ಇದು ನಮಗೆ ನಂಬಲಿಕ್ಕೆ ಸಾಧ್ಯವಾಗದಿರುವ ವಿಚಾರ ಎನಿಸಿದರೂ ಕೂಡ ಇದು ಸತ್ಯವಾದ ವಿಚಾರವಾಗಿತ್ತು ಆಗಿನ ಕಾಲದಲ್ಲಿ ವಜ್ರ ವೈಡೂರ್ಯಗಳನ್ನು ಚಿನ್ನವನ್ನು ಬೀದಿಗಳಲ್ಲಿ ಸೇರುಗಳಲ್ಲಿ ಮಾರುತ್ತಿದ್ದರು ಎಂಬ ಒಂದು ಮಾತಿದೆ ದೇವಾಲಯಗಳಲ್ಲಿ ನೀವು ಅನೇಕ ವ್ಯಾಪಾರಿಗಳ ಚಿತ್ರಗಳನ್ನು ನೋಡ್ಬೋದು ಇವು ಯಾರನ್ನು ಹೋಲುತ್ತವೆ ಎಂದು ಯೋಚಿಸಬಲ್ಲಿರ ಈ ವ್ಯಾಪಾರಿಗಳು ಎಲ್ಲಿಂದ ಬಂದಿರಬಹುದು ಇಲ್ಲಿ ದೇವಾಲಯಗಳಲ್ಲಿ ನಾವು ಅನೇಕ ವ್ಯಾಪಾರಿ ಚಿತ್ರಗಳನ್ನು ನೋಡಿದ್ವಿ ಇವು ಚೀನಿ ವ್ಯಾಪಾರಿಗಳು ಕುದುರೆಗಳನ್ನು ಎಳೆಯುತ್ತಿರುವುದನ್ನು ನೋಡಬಹುದು ಹಂಪೆ ಮಾರುಕಟ್ಟೆಯಲ್ಲಿ ಈ ವ್ಯಾಪಾರಿಗಳು ಸರಕುಗಳನ್ನು ಮಾರಾಟ ಮಾಡಲು ನಿಂತಿರುವುದನ್ನು ನಾವು ಕಾಣಬಹುದು ವಿಜಯನಗರದ ಮಾರುಕಟ್ಟೆಗೆ ಜನರು ವ್ಯಾಪಾರ ಮಾಡುವ ಉದ್ದೇಶದಿಂದ ಹತ್ತಾರು ಕಡೆಗಳಿಂದ ಬರುತ್ತಿದ್ದರು ವಿಜಯನಗರ ಸಾಮ್ರಾಜ್ಯವು ಎಲ್ಲ ಧರ್ಮೀಯರಿಗೂ ದತ್ತಿಯನ್ನು ನೀಡುತ್ತಿತ್ತು ಅಂದರೆ ಎಲ್ಲ ಧರ್ಮವೂ ಸಮಾನವಾಗಿ ಬೆಳೆಯಬೇಕು ಅನ್ನೋದೇ ವಿಜಯನಗರ ಸಾಮ್ರಾಜ್ಯದ ಅರಸರ ಒಂದು ದ್ಯೋತಕವಾಗಿತ್ತು ಎಲ್ಲಿಯವರೆಗೆ ಸಾಮ್ರಾಜ್ಯವನ್ನು ಬೆಂಬಲಿಸುತ್ತಿದ್ದರೋ ಅಲ್ಲಿಯವರೆಗೂ ಮಸೀದಿಗಳು ಹಾಗೂ ದೇವಾಲಯಗಳನ್ನು ಕಟ್ಟಲಾಗುತ್ತಿತ್ತು ಕೆಲವರ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಪ್ರಖ್ಯಾತ ದೊರೆ ಕೃಷ್ಣದೇವರಾಯನು ಕುರಾನ್ ಗ್ರಂಥವನ್ನು ತನ್ನ ಸಮೀಪ ಇಟ್ಟುಕೊಳ್ಳುತ್ತಿದ್ದನು ಇದರಿಂದಲೇ ಗೊತ್ತಾಗುತ್ತದೆ ಸರ್ವಧರ್ಮ ಪ್ರಿಯ ಆಗಿದ್ದನು ಶ್ರೀಕೃಷ್ಣ ದೇವರಾಯ ಎಂಬುದು ಹಾಗಾಗಿ ಆತ ಮುಸಲ್ಮಾನರನ್ನು ಚೆನ್ನಾಗಿ ಬೆಂಬಲಿಸುತ್ತಿದ್ದನು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಧರ್ಮ ಹೇಗೆ ಬೆಳೆದಿತ್ತು ಅಂದರೆ ಈ ದೇಗುಲಗಳನ್ನು ನೋಡಿದಾಗ ನಮಗೆ ಅರ್ಥ ಆಗುತ್ತದೆ ಎಷ್ಟೊಂದು ಸುಂದರ ದೇಗುಲಗಳನ್ನು ಆಗ ಕಟ್ಟಿದ್ರು ವಿಜಯನಗರ ಸಾಮ್ರಾಜ್ಯ ಸುಂದರವಾದ ಮತ್ತು ಧಾರ್ಮಿಕ ವಾಸ್ತುಶಿಲ್ಪಕ್ಕೆ ತುಂಬ ಪ್ರಖ್ಯಾತವಾಗಿದೆ ಇಲ್ಲಿ ನಾವು ಹಂಪೆಯ ದೇವಾಲಯಗಳ ಹೊರಾಂಗಣದಲ್ಲಿ ರಾಮಾಯಣದ ಚಿತ್ರಗಳನ್ನು ಅಂದರೆ ಹಿಂದೂಗಳ ಪ್ರಸಿದ್ಧ ಎರಡು ಕಾವ್ಯಗಳಲ್ಲಿ ಒಂದಾದ ರಾಮಾಯಣದ ಚಿತ್ರಗಳನ್ನು ಕೆತ್ತಿರುವುದನ್ನು ಹಾಗೂ ಕೊರೆದಿರುವುದನ್ನು ನಾವು ನೋಡಬಹುದು ಇಲ್ಲಿ ನಾವು ರಾಮಾಯಣದಲ್ಲಿ ಬರುವ ಹನುಮಂತನು ಯುದ್ಧಕ್ಕಾಗಿ ಸೈನ್ಯವನ್ನು ತಯಾರು ಮಾಡುತ್ತಿರುವುದನ್ನು ನಾವು ನೋಡಬಹುದು ಇದನ್ನು ಅಜಾರಾ ರಾಮನ ದೇವಾಲಯದ ಹೊರಭಾಗದಲ್ಲಿ ಕೆತ್ತಿರುವುದನ್ನು ಕಾಣಬಹುದು ಇದರಿಂದ ರಾಜರು ರಾಮಾಯಣದ ಕಥೆಗಳನ್ನು ಬಹಳ ಇಷ್ಟಪಡುತ್ತಿದ್ದರೆಂದು ನಮಗೆ ತಿಳಿದುಬರುತ್ತದೆ ಹಂಪೆಯಲ್ಲಿ ಕೆಲವು ಇಸ್ಲಾಂ ಧರ್ಮಕ್ಕೆ ಸೇರಿದ ವಾಸ್ತುಶಿಲ್ಪಗಳನ್ನು ಸಹ ನೋಡಬಹುದು ಈ ಚಿತ್ರವು ಅಂತಹ ಒಂದು ಪ್ರದೇಶಕ್ಕೆ ಸೇರಿದ್ದು ಆಗಿದೆ ವಿಜಯನಗರ ಸಾಹಿತ್ಯವನ್ನು ತೆಲುಗು ಸಾಹಿತ್ಯದ ಒಂದು ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ ಇದು ಸಂಸ್ಕೃತ ಕನ್ನಡ ಮತ್ತು ತೆಲುಗು ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿತ್ತು ಸಂಗೀತ ಹೇಗಿತ್ತು ಸಂಗೀತ ಹೇಗೆ ಬೆಳೆದಿತ್ತು ವಿಜಯನಗರ ಸಾಮ್ರಾಜ್ಯದಲ್ಲಂದರೆ ವಿಜಯನಗರ ಸಾಮ್ರಾಜ್ಯವು ಜನರಿಗೆ ಸಂಗೀತವನ್ನು ಬಹಳ ಹೆಚ್ಚಿನ ರೀತಿಯಲ್ಲಿ ಪ್ರಚಾರಪಡಿಸಿತ್ತು ಪ್ರಖ್ಯಾತ ವಿಠ್ಠಲಸ್ವಾಮಿ ದೇವಾಲಯದಲ್ಲಿ ರಾಗ ಮಂಡಲವಿತ್ತು ಇಲ್ಲಿ ಕಂಬಗಳನ್ನು ವಾದ್ಯಗಳನ್ನಾಗಿ ಉಪಯೋಗಿಸಲಾಗಿತ್ತಿತ್ತು ಅಂದರೆ ಸಂಗೀತ ವಾದ್ಯಗಳನ್ನೇ ಸಂಗೀತ ವಾದ್ಯಗಳನ್ನಾಗಿ ಉಪಯೋಗಿಸಲಾಗುತ್ತಿತ್ತು ಮತ್ತು ಅವು ವಿವಿಧ ನಾದಗಳನ್ನು ಅಂದರೆ ವಿವಿಧ ಶಬ್ದಗಳನ್ನು ಮಾಡುತ್ತಿದ್ದವು ಇವುಗಳನ್ನು ಅರಮನೆಯ ಮತ್ತು ಧಾರ್ಮಿಕ ಆಚರಣೆಗಳ ಸಂದರ್ಭದಲ್ಲಿ ಉಪಯೋಗಿಸುತ್ತಿದ್ದರು ವಿಜಯನಗರ ಸಾಮ್ರಾಜ್ಯದಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಹೆಚ್ಚಿನ ಮಹತ್ವವಿತ್ತು ಪುರಂದರದಾಸರನ್ನು ಶಾಸ್ತ್ರೀಯ ಸಂಗೀತದ ಪಿತಾಮಹ ಎಂದು ಕರೆಯಲಾಗುತ್ತದೆ ಅವರು ಶಾಸ್ತ್ರೀಯ ಸಂಗೀತವನ್ನು ಕಲಿಯುವ ಒಂದು ವಿಧಾನವನ್ನು ಅಳವಡಿಸಿದರು ಅದನ್ನು ಇಂದಿಗೂ ಸಹ ಪ್ರಪಂಚದಾದ್ಯಂತ ಬಳಸಲಾಗುತ್ತಿದೆ ಇದು ನಿಜವಾಗಲೂ ಪುರಂದರ ದಾಸರಕ್ಕೆ ಪುರಂದರದಾಸರಿಗೆ ಸಮಾಜ ಕೊಡುವಂತಹ ದೊಡ್ಡ ಗೌರವ ಎಂದರೆ ತಪ್ಪಾಗಲಾರದು ದಾಸರು ತಮ್ಮ ಸಂಗೀತದಲ್ಲಿ ಜಾತಿ ಪದ್ಧತಿಯ ಪಿಡುಗನ್ನು ಹಾಗೂ ಅಸ್ಪೃಶ್ಯತೆಯ ಕುರಿತಂತೆ ಹಾಡುಗಳನ್ನು ಹೇಳಿದರು ಅಂದರೆ ಹಾಗೇ ಜಾತಿಯನ್ನು ಮೀರಿ ಬೆಳೆಯಬೇಕು ಎಂಬುದನ್ನು ಪುರಂದರದಾಸರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ವಿಜಯನಗರ ಕಾಲದ ವಾಸ್ತುಶಿಲ್ಪ ಹೇಗಿತ್ತು ಅನ್ನೋದು ನಾವು ತಿಳ್ಕೊಳ್ಳೋಣ ವಿಜಯನಗರ ಸಾಮ್ರಾಜ್ಯದವರು ತಮ್ಮ ಅನೇಕ ವಾಸ್ತುಶಿಲ್ಪ ಹಾಗೂ ಕೆತ್ತನೆಗಳನ್ನು ಗ್ರಾನೈಟ್ಗಳನ್ನು ಇದ್ದರು ಆಗಲೇ ಅವರು ಅವರು ಎತ್ತರದ ಗೋಪುರಗಳು ಕಲ್ಯಾಣ ಮಂಟಪಗಳು ಸಂಗೀತ ಸಭೆಗಳು ಹಲವಾರು ದೇವಾಲಯಗಳು ಮತ್ತು ಮಸೀದಿಗಳನ್ನು ಆಗಿನ ಕಾಲದಲ್ಲೇ ಕಟ್ಟಿದ್ದರು ಈ ಕಟ್ಟಡ ನಿರ್ಮಾಣಗಳಿಂದಾಗಿ ಆ ಸಮಯದಲ್ಲಿ ವಾಸ್ತಿದ್ದ ಅನೇಕ ಜನರಿಗೆ ಅಂದರೆ ಕಟ್ಟಡವನ್ನು ಕಟ್ಟುವ ಕೆಲಸ ಸಾವಿರಾರು ಜನರಿಗೆ ಸಿಗುತ್ತಿತ್ತು ಈ ಗ್ರಾನೇಟ್ ಕೆತ್ತನೆಯಲ್ಲಿ ನೀವು ಎರಡು ವಿಭಿನ್ನ ಪ್ರಾಣಿಗಳನ್ನು ನಿಮ್ಮ ಕಾಣಬಹುದು ನೀವು ಒಂದು ಹಸುವಿನ ಚಿತ್ರ ಮತ್ತೊಂದು ಆನೆಯ ಚಿತ್ರವನ್ನು ನಾವು ಕಾಣಬಹುದು ಮತ್ತು ನಾವು ಹಂಪೆಯ ಬಳಿ ಬರೋಣ ಹಂಪೆಯನ್ನು ಆಗಿನ ಕಾಲದಲ್ಲ ವಾಸ್ತುಶಿಲ್ಪದ ಕೇಂದ್ರ ಅಂತಲೂ ಕರೀತಾ ಇದ್ದರು ಏಕೆಂದರೆ ಹಂಪೆ ಹಲವಾರು ದೇವಾಲಯಗಳನ್ನು ವಿಜಯನಗರ ಸಾಮ್ರಾಜ್ಯದ ಅರಸರು ಕಟ್ಟಿದ್ರು ಇದು ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ ಹಂಪೆಯಲ್ಲಿರುವ ವಿಠ್ಠಲ ಮಂದಿರದ ಒಂದು ಕಲ್ಲಿನ ರಥ ಇದನ್ನ ಒಂದು ಕಲ್ಲು ಇನ್ನೊಂದು ಕಲ್ಲಿನೊಂದಿಗೆ ಬಂಧಿಸಿದಂತೆ ಜೋಡಿಸಿ ಮಾಡಲಾಗಿದೆ ಒಂದು ಕಲ್ಲು ಇನ್ನೊಂದು ಕಲ್ಲಿನೊಂದಿಗೆ ಸಮರ್ಥವಾಗಿ ಕೂರುವಂತೆ ಕೆತ್ತಲಾಗಿದೆ ಇದು ವಾಸ್ತುಶಿಲ್ಪಕ್ಕೆ ಒಂದು ಶ್ರೇಷ್ಠ ಉದಾಹರಣೆ ಅಷ್ಟೇ ಅಲ್ಲ ಆಗಿನ ಶಿಲ್ಪಿಗಳ ಕಲಾ ಚಾತುರ್ಯಕ್ಕೆ ಒಂದು ಉದಾಹರಣೆಯಾಗಿ ನಾವು ಕೊಡಬಹುದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ ಅಂದರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿದ್ದಂತಹ ಕಲೆ ಧರ್ಮ ನಾಗರಿಕತೆ ಸಮಾಜದ ಜನರ ಬಗ್ಗೆ ಆ ಆಲೋಚನೆ ಆಗಿನ ರಾಜರುಗಳಲ್ಲಿ ಎಲ್ಲವೂ ಸಹಿತ ನಾವು ಈಗಾಗಲೇ ತಿಳ್ಕೊಂಡ್ವಿ ಅಂದರೆ ಆಗಿನ ಕಾಲದಲ್ಲಿ ಜನರು ನೆಮ್ಮದಿಯಿಂದ ಜೀವನ ಮಾಡ್ತಾಯಿದ್ರು ಅಂದರೆ ರಾಜ ಪ್ರಜೆಗಳ ನೆಮ್ಮದಿಯೇ ನನ್ನ ಜೀವನ ಎಂದು ತಿಳಿದಿದ್ದನು ಇಷ್ಟೆಲ್ಲ ವಿಚಾರಗಳನ್ನು ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ತಿಳ್ಕೊಂಡ್ವಿ ಒಂದು ಮಾತಂತೂ ನಾವು ಕೊನೆಯಲ್ಲಿ ಹೇಳ್ಬೋದು ವಿಜ್ ಸಾಮ್ರಾಜ್ಯವೆಂದರೆ ವಿಜಯನಗರ ಸಾಮ್ರಾಜ್ಯ ಹೇಗಿತ್ತು ಎಂಬುದನ್ನು ನಮಗೆ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸೋದ್ರ ಮೂಲಕ ನಮಗೆ ಇತಿಹಾಸ ಮತ್ತೊಮ್ಮೆ ವಿಜಯನಗರ ಸಾಮ್ರಾಜ್ಯದ ಕಡೆ ಆಸಕ್ತಿಯಿಂದ ಕಣ್ಣಾಯಿಸುವ ಹಾಗೆ ನಮಗೆ ಮಾಡಿದೆ